ಒಂದನೇ ಅಧ್ಯಾಯ 12-13 ವಾಕ್ಯಗಳನ್ನ ಪ್ರಾರ್ಥನೆಯ ಪೂರ್ವಕವಾಗಿ ಓದುವುದನ್ನ ಕೇಳಿಸಿಕೊಳ್ಳೋಣ. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದೆನು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು ಎಂದಿದೆ. ಓದಿದಂತ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗವನ್ನು ಧ್ಯಾನಿಸಲಿರತಕ್ಕಂಥ ಆತ್ಮೀಯ ಪಾಠಗಳನ್ನು ಕರ್ತನು ನಮಗೆ ಆಶೀರ್ವದಿಸಿಕೊಡಲಿ. ಪರಿಶುದ್ಧಾತ್ಮದೇವರ ಮೂಲಕ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೂ, ನಮ್ಮ ನಮ್ಮ ಸ್ವಂತ ಭಾಷೆಗಳಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ, ವಾಕ್ಯಕ್ಕೆ ವಿಧೇಯತೆಯನ್ನು ತೋರುವುದಕ್ಕೂ, ವಾಕ್ಯದಲ್ಲಿ ಬೆಳೆಯುವುದಕ್ಕೂ ಕರ್ತನು ತಾನೇ ನಮ್ಮೆಲ್ಲರಿಗೆ ತನ್ನ ಅಪಾರವಾದ ಕೃಪೆಯನ್ನು, ದಯೆಯನ್ನು ದಯಪಾಲಿಸಲಿ. 12-13 ವಾಕ್ಯಗಳನ್ನು ನಾವು ಗಮನಿಸುವಾಗ ಕರ್ತನಾದ ಯೇಸುಕ್ರಿಸ್ತನ ಒಂದು ಸ್ಥಾನವನ್ನು ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಮೊದಲನೇದಾಗಿ ಈ ವಾಕ್ಯವನ್ನು ನೀವು ಗಮನಿಸುವಾಗ ಯೋಹಾನನು ಯೇಸುಸ್ವಾಮಿ ಮಾತನಾಡುವುದನ್ನು ಕುರಿತು ಆ ಧ್ವನಿ ಬಂದ ಕಡೆ ಆತನು ನೋಡುವಾಗ ಅವನು ಏನನ್ನು ಕಂಡನು? ದೇವರ ವಾಕ್ಯ ಹೇಳುತ್ತದೆ, 7 ಚಿನ್ನದ ದೀಪಸ್ತಂಭಗಳನ್ನು ಮೊದಲನೇದಾಗಿ ಆತನು ಕಂಡನು. ನೀವು ಹಳೆ ಒಡಂಬಡಿಕೆಯ ದೀಪಸ್ತಂಭವನ್ನು ನೋಡುವಾಗ ಮೊದಲನೇದಾಗಿ ಮಧ್ಯದಲ್ಲಿರ್ತಕ್ಕಂಥ ದೀಪಸ್ತಂಭ ಎತ್ತರವಾಗಿರ್ತದೆ. ಎಡ ಮತ್ತು ಬಲಗಡೆಗಳಲ್ಲಿ 3 ದೀಪದ ಸ್ತಂಭಗಳನ್ನು, ಒಟ್ಟು 7 ದೀಪಗಳನ್ನು ನೀವು ನೋಡಬಹುದು. ಇಸ್ರೇಲರ ಒಂದು ಹಲವಾರು ಚಿತ್ರಗಳಲ್ಲೂ ಕೂಡ ಇದನ್ನು ನೀವು ಕಾಣಬಹುದು. ಆದರೆ ಪ್ರಕಟಣೆ ಗ್ರಂಥ 1 ಅಧ್ಯಾಯದಲ್ಲಿ ಯೋಹಾನರನ್ನು ನಾವು ಗಮನಿಸುವಾಗ ಅವರು ಕೊಡುವಂಥ ವಿವರಣೆಯನ್ನು ಗಮನಿಸಿರಿ. 7 ಚಿನ್ನದ ದೀಪಸ್ತಂಭ ಅಂದರೆ ಹಳೆ ಒಡಂಬಡಿಕೆಯ ಆ ರೀತಿಯಾದಂಥ ದೀಪಸ್ತಂಭವನ್ನು ನಾವು ಕಾಣುವುದಿಲ್ಲ. ಅದಕ್ಕೆ ಬದಲಾಗಿ 7 ಚಿನ್ನದ ದೀಪಸ್ತಂಭಗಳನ್ನು ನಾವು ಕಾಣುವಂಥವರಾಗಿದ್ದೇವೆ. ಈ ದೀಪಸ್ತಂಭವನ್ನು ಚಿನ್ನದ ವಸ್ತುವಿನಿಂದ ಅವರು ಮಾಡುವಂಥವರಾಗಿದ್ದಾರೆ. ಇದು ಏನನ್ನು ಕುರಿತು ಮಾತನಾಡುತ್ತದೆ? ಇದು ದೈವೀಕತ್ವವನ್ನು ಕುರಿತು ಮಾತನಾಡುತ್ತದೆ. ಕರ್ತನಾದ ಯೇಸುಕ್ರಿಸ್ತನ ದೈವೀಕತ್ವ ಮತ್ತು ಕರ್ತನಾದ ಯೇಸುಕ್ರಿಸ್ತನ ಪವಿತ್ರತೆಯನ್ನು ಕುರಿತು ಈ ಚಿನ್ನದ ದೀಪಸ್ತಂಭ ಮಾತನಾಡುವಂಥದ್ದಾಗಿದೆ. ಮಾತ್ರವಲ್ಲ, ಕರ್ತನಾದ ಯೇಸುಕ್ರಿಸ್ತನು ಎಲ್ಲಿದ್ದಾನೆ, ಹಾಗಲ್ಲಿ ನಾನು ನಿಮ್ಗೆ ಹೇಳಿದೆ, ಆತನ ಸ್ಥಾನವನ್ನು ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಆತನು ಎಲ್ಲಿದ್ದಾನೆ, ಆತನು ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ ಈ ವಾಕ್ಯ ತಿಳಿಸುವಂಥದ್ದಾಗಿದೆ. ಅದರ ಅರ್ಥವೇನು? ಆತನು ಸಭೆಯ ಮಧ್ಯದಲ್ಲಿರುವುದಕ್ಕೆ ಯೋಗ್ಯನಾಗಿದ್ದಾನೆ, ಅರ್ಹನಾಗಿದ್ದಾನೆ. ಪ್ರಿಯ ದೈವಜನರೇ, ನಿಮ್ಮ ಜೀವಿತದಲ್ಲಿ ಆತನು ಮಧ್ಯದಲ್ಲಿದ್ದಾನೆ, ನನ್ನ ಜೀವಿತದಲ್ಲಿ ಆತನು ಮಧ್ಯದಲ್ಲಿದ್ದಾನೆ, ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನಾದ ಯೇಸುಕ್ರಿಸ್ತನು ಮಧ್ಯದಲ್ಲಿದ್ದಾನೆ ಎಂಬುದಾಗಿ ಈ ವಾಕ್ಯ ಭಾಗ ತಿಳಿಸುವಂಥದ್ದಾಗಿದೆ. ಪರೀಕ್ಷಿಸಿ ನೋಡಿಕೊಳ್ಳಿರಿ, ನಿಜವಾಗಿಯೂ ಕರ್ತನಾದ ಯೇಸುಕ್ರಿಸ್ತನು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಮಧ್ಯದಲ್ಲಿದ್ದಾನ. ಮತ್ತೊಂದು ಆತ್ಮೀಯ ಪಾಠವನ್ನು ಈ ಒಂದು ಸ್ಥಾನ, ಯೇಸುಸ್ವಾಮಿಯ ಸ್ಥಾನ ಮಾತನಾಡುವಂಥದ್ದಾಗಿದೆ. 12-13 ವಾಕ್ಯಗಳನ್ನು 20-20 ವಾಕ್ಯಕ್ಕೆ ಹೋಲಿಸುತ್ತಾ ಈ ವಾಕ್ಯಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ. 20 ವಾಕ್ಯವು ಕೂಡ ಓದಿಕೊಳ್ಳೋಣ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳು ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು, ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು ಎಂಬ. ಸೊ ಪ್ರಿಯರೇ, 7 ಚಿನ್ನದ ದೀಪಸ್ತಂಭ ಯಾವುದಕ್ಕೆ ಸಾದೃಶ್ಯವಾಗಿದೆ?
ಏಳು ಚಿನ್ನದ ದೀಪಸ್ತಂಭ ಏಳು ಸಭೆಗಳಿಗೆ ಸಾದೃಶ್ಯವಾಗಿದೆ. ಆ ಏಳು ಸಭೆಗಳು ಆ ದಿನದಲ್ಲಿ ಯಾವುದು? ಸ್ಮರಣ, ಪೆರ್ಗಮ, ಎಫೆಸ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯ, ಲವೊದೋಕಿಯ. ಏಳು ಸಭೆಗಳು ಏಳು ಚಿನ್ನದ ದೀಪಸ್ತಂಭಗಳಿಗೆ ಸಾದೃಶ್ಯವಾಗಿದೆ. ಈ ಏಳು ಚಿನ್ನದ ದೀಪಸ್ತಂಭಗಳು ಏನನ್ನು ಕುರಿತು ಮಾತನಾಡುತ್ತದೆ? ಕರ್ತನಾದ ಯೇಸು ಕ್ರಿಸ್ತನ ಸಭೆಯನ್ನು ಕುರಿತು ಮಾತನಾಡುತ್ತಾ ಇದ್ದಾನೆ. ಈ ಸಭೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? ಆತನು ಮಧ್ಯದಲ್ಲಿದ್ದಾನೆ. ಒಂದು ವೇಳೆ ನೀವು ಕೂಡಿ ಹೋಗಿ ಬರುವಂತಹ ಸ್ಥಾನಿಕ ಸಭೆಗಳಲ್ಲಿ ಆತನು ಮಧ್ಯಸ್ಥನಾಗಿದ್ದಾನೆ. ಮಾತ್ರವಲ್ಲ, ನನ್ನ ನಿಮ್ಮ ಆತ್ಮೀಯ ಜೀವಿತದಲ್ಲಿ ಆತನು ಮಧ್ಯಸ್ಥನಾಗಿದ್ದಾನೆ. ಪ್ರಿಯರೇ, ನಾನು ನಿಮಗೆ ಆಗಲೇ ತಿಳಿಸಿದೆ, ಈ ಒಂದು ಚಿನ್ನದ ದೀಪಸ್ತಂಭವನ್ನು ಚಿನ್ನದಿಂದ ಅವರು ಮಾಡುವಂಥವರಾಗಿದ್ದಾರೆ. ಮತ್ತು ಇದು ಕರ್ತನಾದ ಯೇಸುಕ್ರಿಸ್ತನ ದೈವಿಕತ್ವವನ್ನು ಕುರಿತು ಮಾತನಾಡುತ್ತಾ, ಈ ಕರ್ತನ ಆ ಒಂದು ದೈವಿಕತ್ವ, ಈ ಒಂದು ಚಿನ್ನ ಸೌಂದರ್ಯವನ್ನು ತರುವಂಥದ್ದಾಗಿದೆ. ಇಟ್ ಗಿವ್ಸ್ ಬ್ಯೂಟಿ. ಕರ್ತನಾದ ಯೇಸು ಕ್ರಿಸ್ತನು ಸಭೆಗೆ ಸೌಂದರ್ಯವನ್ನ ತರುವಾತನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ನನ್ನ ಜೀವಿತದಲ್ಲಿ ಆತನು ಬೆಲೆಯನ್ನ ತರುವಂಥವನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನನ್ನ ಬೆಲೆಯಾಗಿದ್ದಾನೆ. ಈ ವಿಲ್ ಹ್ಯಾಡ್ ವ್ಯಾಲ್ಯೂ ಟು ಮೈ ಲೈಫ್ ಅಂಡ್ ಯುವರ್ ಲೈಫ್. ಪ್ರಿಯ ದೈವಜನರೇ, ನೀವು ನಾನು ಎಂಥವರು? ದೇವರ ವಾಕ್ಯ ಹೇಳುತ್ತದೆ, ಎರಡು ಕೊರಿಂಥ ನಾಲ್ಕನೇ ಅಧ್ಯಾಯ ನಾಲ್ಕರಿಂದ ಆರು ವಾಕ್ಯಗಳಲ್ಲಿ ನಾವು ಗಮನಿಸುವಾಗ ಅಪೊಸ್ತಲರಾದಂಥ ಪೌಲರು ಹೇಳುತ್ತಾರೆ, ನೀವು ನಾನು ಮಣ್ಣಿನ ಘಟಕಗಳೆಂಬುದಾಗಿ. ಈ ಮಣ್ಣಿನ ಘಟಕಗಳಾದ ನಮ್ಮ ಜೀವಿತದಲ್ಲಿ ಆತನು ಮೌಲ್ಯವನ್ನು ತಂದಿದ್ದಾನೆ. ಹೇಗೆ? ನಮ್ಮ ಜೀವಿತದಲ್ಲಿ ಪ್ರಮುಖವಾಗಿ ಮಧ್ಯಸ್ಥನಾಗಿ ಆತನು ಇರುವುದರ ಮೂಲಕ. ಎರಡು ಕೊರಿಂಥ ನಾಲ್ಕನೇ ಅಧ್ಯಾಯ ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಏಳನೇ ವಾಕ್ಯ, ಫಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. ಸೊ ನೀವು ನಾನು ಈ ಮಣ್ಣಿನ ಗುಡಾರದಲ್ಲಿ ನಾವೇನಾಗಿದೆ? ದೇವರ ನಿಕ್ಷೇಪವನ್ನ ಹೊಂದಿದ್ದೇವೆ. ಸೊ ಪ್ರಿಯ ದೈವ ಜನರೇ, ಬೆಲೆಯಿಲ್ಲದ ನಮ್ಮ ಜೀವಿತದಲ್ಲಿ, ಮೌಲ್ಯವಿಲ್ಲದ ನಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬೆಲೆಯನ್ನ ಆತನು ತಂದನು. ನಮ್ಮ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಸ್ಥನಾಗಿದ್ದಾನೆ. ಮಾತ್ರವಲ್ಲ, ಈ ಒಂದು ಚಿನ್ನದ ದೀಪಸ್ತಂಭವನ್ನು ಒಲಿವ್ ಎಣ್ಣೆಯಿಂದ ಅದನ್ನು ತುಂಬಿರಿಸುತ್ತಾರೆ. ಈ ಒಲಿವ ಎಣ್ಣೆ ಏನನ್ನು ಕುರಿತು ಮಾತನಾಡುತ್ತದೆ ಎಂಬುದಾಗಿ ನೋಡುವಾಗ, ಪರಿಶುದ್ಧಾತ್ಮ ದೇವರ ಸೇವೆಯನ್ನು ಕುರಿತು ಮಾತನಾಡುತ್ತದೆ. ಈ ಚಿನ್ನದ ದೀಪಸ್ತಂಭ ಪ್ರಕಾಶಿಸಬೇಕಾದರೆ ಆ ಒಲಿವ ಎಣ್ಣೆ ಅವಶ್ಯ. ನಿಮ್ಮ ಜೀವನ ನನ್ನ ಜೀವನ ಬೆಳಗಬೇಕಾದರೆ ಪರಿಶುದ್ಧಾತ್ಮ ದೇವರ ಸಹಾಯ ಬಹಳ ಬಹಳ ಮುಖ್ಯ. ದೇವರ ವಾಕ್ಯ ಹೇಳುತ್ತದೆ, ನೀವು ನಾನು ಕರ್ತನ ಸೇವೆಯನ್ನು ಪರಿಶುದ್ಧಾತ್ಮ ದೇವರ ಬಲದಿಂದಲೂ, ಪರಿಶುದ್ಧಾತ್ಮ ದೇವರು ನಮ್ಮೊಳಗೆ ವಾಸ ಮಾಡುವುದರ ಮೂಲಕವಾಗಿಯೂ ನಾವು ಮಾಡುವಂಥವರಾಗಿದ್ದೇವೆ. ಸೊ ಪ್ರಿಯ ದೈವಜನರೇ, ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ, ನಮ್ಮ ಸಭೆಯ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಪ್ರಥಮ ಸ್ಥಾನವನ್ನು, ಮಧ್ಯಮ ಸ್ಥಾನವನ್ನು ನಾವು ಕೊಡೋಣ. ನೀವು ನಾನು ಕರ್ತನ ಜೊತೆಗೆ ಬಾಂಧವ್ಯವನ್ನು ಹೊಂದದೇ ಹೋದರೆ, ಸಂಬಂಧವನ್ನು ಹೊಂದದೇ ಹೋದರೆ ಆತನ ಸೇವೆಯನ್ನು ನಾವು ಮಾಡಲು ಸಾಧ್ಯವಿಲ್ಲ. ನೀವು ನಾನು ಈ ಲೋಕಕ್ಕೆ ಬೆಳಕಾಗಿರಲು ಕರೆಯಲ್ಪಟ್ಟಿದ್ದೇವೆ. ನೀವು ನಾನು ಇತರರಿಗೆ ಬೆಳಕನ್ನು ಕೊಡಲು ನಾವು ಕರೆಯಲ್ಪಟ್ಟಿದ್ದೇವೆ. ಹಾಗಾದರೆ
ನಮ್ಮೊಳಗೆ ಪವಿತ್ರಾತ್ಮರು ವಾಸ ಮಾಡುತ್ತಿದ್ದಾರಾ ಎಂಬುದಾಗಿ ಖಚಿತಪಡಿಸಿಕೊಳ್ಳಿ. ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಸ್ಥನಾಗಿದ್ದಾನ, ಕೇಂದ್ರ ಬಿಂದುವಾಗಿದ್ದಾನ. ನಮ್ಮ ಜೀವಿತದಲ್ಲಿ, ನಮ್ಮ ಅಭಿಲಾಷೆಗಳಲ್ಲಿ, ನಮ್ಮ ಬಯಕೆಗಳಲ್ಲಿ, ನಮ್ಮ ತೀರ್ಮಾನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಸ್ಥನಾಗಿದ್ದಾನ ಎಂಬ ಸಂಗತಿಯನ್ನ ಪರೀಕ್ಷಿಸಿಕೊಳ್ಳಿ. ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯಾರು ಕೂಡ ಬೆಳಕನ್ನು ಹಚ್ಚಿ ಮಂಚದ ಕೆಳಗಡೆ ಇಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ನೀವು ನಾನು ಕರ್ತನಾದ ಯೇಸು ಕ್ರಿಸ್ತನಿಂದ ಬೆಳಕನ್ನ ಹೊಂದಿಕೊಂಡಿದ್ದೇವೆ. ಮತ್ತಾಯ 4:16 ಓದುತ್ತೇವೆ, ಕತ್ತಲಲ್ಲಿ ವಾಸಿಸುತ್ತಿದ್ದ ಜನರು ದೊಡ್ಡ ಬೆಳಕನ್ನ ಕಂಡರೆಂಬುದಾಗಿ. ನೀವು ನಾನು ಕತ್ತಲೆಯಲ್ಲಿ ವಾಸಿಸುತ್ತಿದ್ದೆವು, ದೊಡ್ಡ ಬೆಳಕಾದ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಕಂಡೆವು. ಹೌದು ಪ್ರಿಯ ದೈವ ಜನರೇ, ಅಂಧಕಾರದ ದೊರೆತು ಕೊಲೊಸ್ಸೆ 1:12-13 ಅಂಧಕಾರದ ರಾಜ್ಯದೊಳಗಿಂದ ಕರ್ತನು ನಮ್ಮನ್ನು ತನ್ನ ಕುಮಾರನ ಮೂಲಕ ಬಿಡುಗಡೆ ಮಾಡಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನೆಂಬುದಾಗಿ 1 ಕೊಲೊಸ್ಸೆ 1:12-13 ಓದ್ತೇವೆ. 1 ಪೇತ್ರ 2:9 ನಾವು ಓದ್ತೇವೆ, ಆತನ ಗುಣಾತಿಶಯಗಳನ್ನು ಪ್ರಚುರಪಡಿಸುವಂತೆ ಕರ್ತನು ನನ್ನನ್ನು ನಿಮ್ಮನ್ನು ನಮ್ಮೆಲ್ಲರನ್ನು ಬೆಳಕಿನ ರಾಜ್ಯದೊಳಗೆ ಆತನ ಮಗನ ರಾಜ್ಯದೊಳಗೆ ತಂದನು ಎಂಬುದಾಗಿ ಪೇತ್ರರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಹಾಗಾದರೆ ಪ್ರಿಯ ದೈವಜನರೇ, ನೀವು ನಾನು ಈ ಬೆಳಕನ್ನ ಹೊಂದಿ ಈ ಬೆಳಕನ್ನ ಪ್ರತಿಫಲಿಸುವಂತ ಜೀವಿತವನ್ನ ನಾವು ಜೀವಿಸೋಣ. ನಮ್ಮ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಪ್ರಕಟಣೆ ಗ್ರಂಥ 1:13 ಗಮನಿಸಿ 13 ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿತು ಯೋಹಾನನು ತನ್ನದೇ ಆದ ರೀತಿಯಲ್ಲಿ ವಿವರಣೆಯನ್ನ ಆತನು ಕೊಡುತ್ತಿದ್ದಾನೆ. ಪ್ರಿಯರೇ ಗಮನಿಸಿರಿ, ಆತನು ಶಬ್ದವನ್ನ ಕೇಳಿದನು, ಆತನು ಹಿಂದಿರುಗಿ ನೋಡಿದನು, ಈಗ ಆತನು ತಾನು ಕಂಡಂತ ಕರ್ತನಾದ ಯೇಸು ಕ್ರಿಸ್ತನನ್ನ ಆತನು ವಿವರಿಸುತ್ತಿದ್ದಾನೆ. ಆತನ ಮಹಿಮೆಯನ್ನ ಕುರಿತು ವಿವರಿಸುತ್ತಿದ್ದಾನೆ, ಆತನ ಸೌಂದರ್ಯವನ್ನ ಕುರಿತು ವಿವರಿಸುತ್ತಿದ್ದಾನೆ, ಆತನ ರೂಪ ಹೇಗಿತ್ತು ಎಂಬುದಾಗಿ ಆತನು ಒಂದು ಸಿಂಬಾಲಿಕಲಿ ಅಥವಾ ಗುರುತುಗಳ ಮೂಲಕವಾಗಿ ಆತನು ವಿವರಿಸುವುದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಪ್ರಿಯ ದೈವ ಜನರೇ, ಯೋಹಾನ ಅಪೊಸ್ತಲನಾದಂಥ ಯೋಹಾನರು ಪ್ರಕಟಣೆ ಗ್ರಂಥ 1:13 ತಿಳಿಸುತ್ತಿರತಕ್ಕಂಥ ವಾಕ್ಯಗಳು, ದಾನಿಯೇಲನ ಪ್ರವಾದನೆಯ ಗ್ರಂಥ 7:13 ವರ್ಣಿಸಲ್ಪಡುತ್ತದೆ ಅಥವಾ ಹೋಲಿಸಲ್ಪಡುವಂತಹ ವಾಕ್ಯಗಳಾಗಿವೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ದಾನಿಯೇಲ 7:13, ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು, ಅವನನ್ನು ಆತನ ಸನ್ನಿಧಿಗೆ ತಂದರು ಎಂಬ. ಗಮನಿಸಿರಿ, ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯ ಕುಮಾರನೆಂಬುದಾಗಿ ಯೋಹಾನನು ತಿಳಿಸುತ್ತಿದ್ದಾನೆ. ದಾನಿಯೇಲನ ಪ್ರವಾದನೆಯ ಗ್ರಂಥ ಮುಂದಿನ ದಿನ ಇದೇ ಒಂದು ಪ್ರಕಟಣೆಯ ಗ್ರಂಥದ ಒಳಗಡೆನೆ ದಾನಿಯೇಲನ ಗ್ರಂಥವನ್ನು ಕೂಡ ಈ ಒಂದು ವಾಕ್ಯಕ್ಕೆ ಸಂಬಂಧಿಸಿದಂಥ ಭಾಗಗಳನ್ನು ಧ್ಯಾನಿಸಲಿದ್ದೇವೆ. ಸೊ ಈ ವಾಕ್ಯ ಭಾಗದಲ್ಲಿ ನೀವು ಗಮನಿಸಿರಿ, ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಗೆ ಮುಂಚೆ ದಾನಿಯೇಲನು ಪ್ರವಾದನೆಯಲ್ಲಿ ಆತನು ಕನಸಿನಲ್ಲಿ ಕಂಡಂಥ ದೃಶ್ಯವನ್ನು ದಾನಿಯೇಲ 7:13 ಓದುವಂಥವರಾಗಿದ್ದೇವೆ. ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು, 1 like a son of man, ಆತನು ಹೇಗಿದ್ದ, ಮನುಷ್ಯ ಕುಮಾರನಂತೆ. ಈ ಒಂದು ಬಿರುದು ಏನನ್ನು ಕುರಿತು ಮಾತನಾಡುತ್ತದೆ? ಕರ್ತನಾದ ಯೇಸು ಕ್ರಿಸ್ತನ ನಿಜವಾದ ಮಾನವೀಯತೆಯನ್ನು ಕುರಿತು ಮಾತನಾಡುತ್ತದೆ. ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು, ಇದು ಏನನ್ನು ಕುರಿತು ಮಾತನಾಡುತ್ತದೆ? ಇದು ಮೆಸ್ಸಿಯನ
ಗುಣಲಕ್ಷಣವನ್ನ ಕುರಿತು ಮಾತನಾಡುವಂತದಾಗಿದೆ. ಪ್ರಿಯ ದೈವ ಜನರೇ, ಆತನು ಮಹಿಮೆಯಲ್ಲಿ ಇದ್ದರೂ ಕೂಡ, ಆತನು ತನ್ನ ದೈವಿಕತ್ವದಲ್ಲಿ ಕಂಡುಬಂದರೂ ಕೂಡ, ಇನ್ನೂ ಕೂಡ ಆತನು ತನ್ನ ಮಾನವೀಯತೆಯನ್ನ ಇಲ್ಲಿ ತೋರ್ಪಡಿಸುವುದನ್ನು ಕುರಿತು ಯೋಹಾನರು ತಿಳಿಸುತ್ತಿದ್ದಾರೆ. ಆತನು ಮಹಿಮೆಯ ದೇವರು, ಆತನು ಪರಿಶುದ್ಧನಾದ ದೇವರು, ಆದರೆ ನಿಮ್ಮೊಂದಿಗೆ, ನನ್ನೊಂದಿಗೆ, ನಮ್ಮೆಲ್ಲರೊಂದಿಗೆ ತನ್ನನ್ನು ಸಮನಾಗಿ ಮಾಡಿಕೊಂಡಂತ ಕರ್ತನಾಗಿದ್ದಾನೆ, ದೇವರಾಗಿದ್ದಾನೆ. ಇಬ್ರಿಯ ಪತ್ರಿಕೆ 2:9 ಓದುವುದನ್ನು ಕೇಳಿಸಿಕೊಳ್ಳೋಣ. Hebrews 2:9. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟಿದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು ಎಂಬುದು. ಮೊದಲನೇ ಆದಾಮನು ಏನನ್ನ ಕಳೆದುಕೊಂಡನು, ಆತನ ಮೂಲಕ ನೀವು ನಾನು ಏನನ್ನ ಕಳೆದುಕೊಂಡೆವೋ ಅವುಗಳನ್ನ ಪುನಃ ನಮಗೆ ದೊರಕಿಸುವ ಸಲುವಾಗಿ, Hebrews 2:9 ಹೇಳುತ್ತದೆ, ಆತನು ದೇವದೂತರಿಗಿಂತ ಕಡಿಮೆಯಾಗಿ, ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟನು. ಇಷ್ಟು ಬಹು ಅಮೂಲ್ಯವಾದ, ಪ್ರಾಮುಖ್ಯವಾದ ಸಂಗತಿಗಳನ್ನ ಈ ಒಂದು ಧ್ಯಾನದಲ್ಲಿ ನಮ್ಮ ಹೃದಯದ ಮೇಲೆ ನಾವು ತೆಗೆದುಕೊಳ್ಳುತ್ತಿದ್ದೇವೆ. ಬಹೋನ್ನತನಾದ ದೇವರು, ದೊಡ್ಡ ದೇವರು, ಪರಿಶುದ್ಧನಾದ ದೇವರು, ಮಹಿಮೆಯ ದೇವರು, ಇಂಥ ದೇವರು ನಿಮ್ಮೊಂದಿಗೆ ನನ್ನೊಂದಿಗೆ ಗುರುತಿಸಿಕೊಳ್ಳುತ್ತಿದ್ದಾನೆ. ನಿಮ್ಮನ್ನು ನನ್ನನ್ನು ತನ್ನ ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ ಆತನು ಕಂಡುಬಂದನೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸಬಹುದು. ಪ್ರಿಯ ದೈವಜನರೇ, ಆತನು ಮನುಷ್ಯ ಕುಮಾರನು ಮಾತ್ರವಲ್ಲ, ಆತನು ಹೇಗಿದ್ದಾನೆ? ಯೋಹಾನರು ಹೇಳುತ್ತಿದ್ದಾರೆ, ಆತನು ನಿಲುವಂಗಿಯನ್ನ ಧರಿಸಿದ್ದಾನೆ. ಆ ನಿಲುವಂಗಿ ಪಾದದವರೆಗೂ ಮುಟ್ಟುವಂತ, ತಾಕುವಂತ ನಿಲುವಂಗಿಯಾಗಿದೆ. ತನ್ನ ಎದೆಗೆ ಆತನು ಚಿನ್ನದ ಪಟ್ಟಿಯನ್ನ ಕಟ್ಟಿಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಇದೇ ಸಂಗತಿಯನ್ನು ಕುರಿತು 2:3 ಸಭೆಗಳಿಗೆ ಯೋಹಾನನು ಬರೆಯುವಾಗ ಈ ಒಂದು ವರ್ಣನೆಯೊಡನೆ ಆತನು ವಿವರಿಸುವುದನ್ನು ಕುರಿತು ನಾವುಗಳು ಗಮನಿಸಲು ಸಾಧ್ಯ. ಈ ನಿಲುವಂಗಿ ಏನನ್ನು ಕುರಿತು ಮಾತನಾಡುತ್ತದೆ? ಈ ನಿಲುವಂಗಿ ಕರ್ತನಾದ ಯೇಸುಕ್ರಿಸ್ತನು ಮಹಾಯಾಜಕನೆಂಬುದಾಗಿ ಮಾತನಾಡುತ್ತದೆ. ಈ ನಿಲುವಂಗಿ ಕರ್ತನಾದ ಯೇಸುಕ್ರಿಸ್ತನು ನ್ಯಾಯಾಧೀಶನು ಎಂಬುದಾಗಿ ದೇವರ ವಾಕ್ಯ ಮಾತನಾಡುವಂತದಾಗಿದೆ. ಪ್ರಿಯರೇ ಗಮನಿಸಿರಿ, ಆತನು ಮನುಷ್ಯ ಕುಮಾರನಾಗಿದ್ದಾನೆ, ಆತನು ಮೆಸ್ಸಿಯನಾಗಿದ್ದಾನೆ, ಆತನು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ನಿಂತಿದ್ದಾನೆ. ನೀವು ನಾನು ಮಾಡಬೇಕಾದಂತ ಸಂಗತಿ ಏನೆಂದರೆ, ನಿಮ್ಮ ನನ್ನ ಗಮನ, ನಿಮ್ಮ ನನ್ನ ದೃಷ್ಟಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಾವು ದೃಷ್ಟಿಸಬೇಕು, ಇರಿಸಬೇಕು. ಇಬ್ರಿಯ ಪತ್ರಿಕೆ 2:1-2 ವಾಕ್ಯವನ್ನು ನಾವು ಗಮನಿಸುವುದಾದರೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವ ಆತನಾದ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನ ಇಡಬೇಕೆಂಬುದಾಗಿ ವಾಕ್ಯ ಪ್ರೋತ್ಸಾಹಪಡಿಸುತ್ತದೆ. ಆದ ಕಾರಣ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನನ್ನು ಮಧ್ಯದಲ್ಲಿ ಕಂಡನು. ನೀವು ನಾನು, ನಮ್ಮ ಬಾಳೆಲ್ಲ, ನಮ್ಮ ಜೀವನವೆಲ್ಲ ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಮ ಜೀವಿತದಲ್ಲಿ ಮಧ್ಯದಲ್ಲಿ ಇಟ್ಟುಕೊಂಡು ನಾವು ಜೀವಿಸುವುದಾದರೆ, ದೃಷ್ಟಿಸುತ್ತಾ ಹೋಗುವುದಾದರೆ, ಅದು ಅರ್ಥಪೂರ್ವಕವಾದಂತ ಜೀವಿತವಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ಪ್ರಕಟಣೆ ಗ್ರಂಥ 1:14 ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು ಎಂಬುದು.
ತಿಳಿಸಿರಿ. ಕರ್ತನಾದ ಯೇಸು ಕ್ರಿಸ್ತನನ್ನ ಯೋಹಾನನು ವರ್ಣಿಸುತ್ತಿದ್ದಾನೆ, ಆತನ ರೂಪ ಹೇಗಿತ್ತು ಎಂಬುದಾಗಿ ವರ್ಣಿಸುತ್ತಿದ್ದಾನೆ. ಬಿಳಿ ಉಣ್ಣೆಯಂತೆ ಇತ್ತು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಹಿಮದಂತೆ ಇತ್ತು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಇದು ಏನನ್ನು ಕುರಿತು ಮಾತನಾಡುತ್ತದೆ? ಪ್ರಕಟಣೆಯ ಗ್ರಂಥ 7:9 ಓದುವುದನ್ನು ಕೇಳಿಸಿಕೊಳ್ಳೋಣ. ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎನಿಸಲಾಗದಂತಹ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು ಸಕಲ ಭಾಷೆಗಳ ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು ಎಂಬುದು. ಸಿಸ್ಟರ್, ನೀವು ದಾನಿಯೆಲ 7:9 ಓದಲಿಲ್ಲ ಸಿಸ್ಟರ್. ದಾನಿಯೆಲ 7:9. ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು, ಅದರ ಚಕ್ರಗಳು ಧಗಧಗಿಸುವ ಬೆಂಕಿಯೇ. ಪ್ರಕಟಣೆ ಗ್ರಂಥ 1:14 ದಾನಿಯೇಲ 7:9 ನಾವುಗಳು ಗಮನಿಸುವಾಗ, ಹೋಲಿಸುವಾಗ ಎರಡು ವಾಕ್ಯಗಳು ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿತು ಮಾತನಾಡುವಂಥದ್ದಾಗಿದೆ. ಈ ಬಿಳಿ ಕೂದಲು, ಈ ಉಣ್ಣೆ, ಈ ಹಿಮ, ಬೆಳ್ಳಗಿತ್ತು, ಈ ಸಂಗತಿಗಳು ಏನನ್ನು ಕುರಿತು ಮಾತನಾಡುತ್ತದೆ? ಇದು ಆತನ ಅನಂತ ಜ್ಞಾನವನ್ನು ಕುರಿತು ಮಾತನಾಡುತ್ತದೆ. ಇಟ್ ಸ್ಪೀಕ್ಸ್ ಅಬೌಟ್ ಇಸ್ ಇಟರ್ನಲ್ ವಿಸ್ಡಮ್. ಈ ಒಂದು ವಾಕ್ಯ ವರ್ಣನೆ ಮತ್ತು ಅದರ ವಿವರಣೆ ಆತನ ಅನಾದಿ ಕಾಲವನ್ನು ಕುರಿತು ಮಾತನಾಡುತ್ತದೆ, ಆತನ ಮೂಲವನ್ನು ಕುರಿತು ಮಾತನಾಡುತ್ತದೆ, ಆತನ ಪ್ರಾರಂಭವನ್ನು ಕುರಿತು ಮಾತನಾಡುತ್ತದೆ. ಒತ್ತುಕೊಡಲು ಬಯಸುತ್ತೇನೆ. ಮೀಕಾ 5:2 ಓದುವುದನ್ನು ಕೇಳಿಸಿಕೊಳ್ಳೋಣ. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋನದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಪ್ರಿಯ ದೈವ ಜನರೇ, ಆತನ ಹೊರಡೋಣ ಪುರಾತನವಾದದ್ದು, ಆತನ ಹೊರಡೋಣ ಅನಾದಿಯಿಂದ ಇದ್ದದ್ದು ಎಂಬುದಾಗಿ ಮೀಕಾ 5:2 ತಿಳಿಸುವಂತದ್ದಾಗಿದೆ. ಈ ವಾಕ್ಯ ಭಾಗಗಳು ಕರ್ತನಾದ ಯೇಸು ಕ್ರಿಸ್ತನ ಪರಿಪೂರ್ಣವಾದ ಪರಿಶುದ್ಧತೆಯನ್ನು ಕುರಿತು ಮಾತನಾಡುತ್ತದೆ. ಈ ವಾಕ್ಯಕ್ಕೆ ಯೆಶಾಯ 1:8, 1:18 ವಾಕ್ಯವನ್ನು ಕೂಡ ನಾನು ಸೇರಿಸಲು ಬಯಸುತ್ತೇನೆ. ಹೌದು ಪ್ರಿಯರೇ, ಬನ್ನಿರಿ ವಾದಿಸುವ ಎಂಬುದಾಗಿ ಯೆಹೋವನು ಕರೆಯುತ್ತಾನೆ. ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದರೂ ಹಿಮದಾಗಿ ಬಿಳುಪಾಗುವವು, ಕಿರುಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವುದು. ನಿಮ್ಮ ನನ್ನ ಪಾಪಗಳನ್ನು, ನಿಮ್ಮ ನನ್ನ ಮಲಿನತೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧತೆಯಿಂದ ಶುದ್ಧೀಕರಿಸಿದ್ದಾನೆ, ನಮ್ಮನ್ನು ನಿರ್ಮಲರನ್ನಾಗಿ ಮಾಡಿದ್ದಾನೆ, ನಮ್ಮನ್ನು ನಿಷ್ಕಳಂಕರನ್ನಾಗಿ ಮಾಡಿದ್ದಾನೆ, ನಮ್ಮನ್ನು ದೋಷರಹಿತರನ್ನಾಗಿ ಮಾಡಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಕರ್ತನಾದ ಯೇಸು ಕ್ರಿಸ್ತನನ್ನ ಏನೆಂಬುದಾಗಿ ತಿಳಿದಿದ್ದೀರಿ? ಆತನನ್ನ ಕುರಿತು ಈ ಒಂದು ದರ್ಶನವನ್ನ ಯೋಹಾನರು ವಿವರಿಸುವಾಗ, ಅದರ ಆತ್ಮೀಯ ಅರ್ಥಗಳನ್ನ ನಾವು ಧ್ಯಾನಿಸುತ್ತಿರುವಾಗ, ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ಭಾಷೆಗಳಲ್ಲಿ ನೀವು ಹೇಗೆ ತಿಳಿದುಕೊಳ್ಳುತ್ತಿದ್ದೀರಿ? ಪ್ರಿಯ ದೈವಜನರೇ, ಆತನು
ಆತನ ಜ್ಞಾನ ಅನಂತ ಜ್ಞಾನ. ಆತನಿಗೆ ಯಾರು ಜ್ಞಾನವನ್ನು ಕೊಡಲು ಅವಶ್ಯಕತೆ ಇಲ್ಲ, ಆತನಿಗೆ ಯಾರು ಬುದ್ಧಿ ಹೇಳಲು ಅವಶ್ಯಕತೆ ಇಲ್ಲ, ಆತನಿಗೆ ಜ್ಞಾನ ತೆಗೆದುಕೋ ಎಂಬುದಾಗಿ ಹೇಳಲು ಅವಶ್ಯಕತೆ ಇಲ್ಲ. ಹಾಗಾದರೆ ನಿಮಗೆ ಜ್ಞಾನದ ಅವಶ್ಯಕತೆ ಇದ್ದರೆ ನೀವು ಯಾರ ಬಳಿ ಹೋಗಿ ಜ್ಞಾನಕ್ಕಾಗಿ ಕೇಳುತ್ತೀರಿ? ಕರ್ತನಾದ ಯೇಸುಕ್ರಿಸ್ತನಲ್ಲಿ ಸಂಪೂರ್ಣ ಜ್ಞಾನವಿದೆ. ನಿಮಗೆ ನನಗೆ ಆತನ ಜ್ಞಾನ ಸಾಕಾಗಿದೆ. ಯಾಕೋಬ 1ನೇ ಅಧ್ಯಾಯದಲ್ಲಿ ಯಾರಿಗಾದರೂ ಜ್ಞಾನದ ಕಡಿಮೆ ಇದ್ದರೆ ನನ್ನನ್ನು ಕೇಳಿಕೊಳ್ಳಿರಿ, ಸಂದೇಹ ಇಲ್ಲದೆ ಕೇಳಿಕೊಳ್ಳಿರಿ, ನಾನು ಅವರಿಗೆ ಕೊಡುತ್ತೇನೆ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಜ್ಞಾನೋಕ್ತಿಗಳು 1:7, ಕರ್ತನ ಭಯವೇ ಜ್ಞಾನಕ್ಕೆ ಮೂಲ. ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರಿಯ ದೈವಜನರೇ, ನೀವು ನಾನು ದೈವಜ್ಞಾನದ ಜೀವಿತವನ್ನು ಜೀವಿಸೋಣವೇ? ಆ ರೀತಿಯಾಗಿ ಜೀವಿಸುವಂತೆ ಕರ್ತನು ನಮ್ಮೆಲ್ಲರಿಗೆ ಕೃಪೆಯನ್ನು ಸಹಾಯವನ್ನು ದಯಪಾಲಿಸಲಿ. 14ನೇ ವಾಕ್ಯದ ಎರಡನೇ ಭಾಗವನ್ನು ನಾವು ಗಮನಿಸಬಹುದು, ಮತ್ತು ಆಂಗ್ಲ ಭಾಷೆಯಲ್ಲಿ ಇತರ ಭಾಷೆಗಳಲ್ಲಿ ಅದು ವಾಕ್ಯ ಮುಂದೆ ಹಿಂದೆ ಇದೆ. ಕನ್ನಡ ಭಾಷೆಯಲ್ಲಿ ಮೊದಲ ಭಾಗವಿದೆ, ಆತನ ಕಣ್ಣುಗಳು ಎಂಬುದಾಗಿ ನಾವು ಓದುತ್ತೇವೆ. 15ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಫಸ್ಟ್ 15 ಸಿಸ್ಟರ್. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಪ್ರಿಯ ದೈವಜನರೇ, ಆತನ ಕಣ್ಣುಗಳು ಎಂಥ ಕಣ್ಣುಗಳು? ಹೌದು ಪ್ರಿಯರೇ, ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆ ಇದೆ ಎಂಬುದಾಗಿ ಯೋಹಾನರು ಯೇಸುವನ್ನು ಕಂಡಾಗ ಅವರು ವರ್ಣಿಸುವಂತವರಾಗಿದ್ದಾರೆ. ಈ ಕಣ್ಣುಗಳು ಏನು ಮಾಡುತ್ತಿವೆ? ಈ ಕಣ್ಣುಗಳು ಸಭೆಯನ್ನ ಶೋಧಿಸುತ್ತಿದೆ. ಸಭೆಯಲ್ಲಿ ಯೇಸುಕ್ರಿಸ್ತನ ನೀತಿ ಇದೆಯಾ ಎಂಬುದಾಗಿ ಶೋಧಿಸುತ್ತಿದೆ. ಸಭೆಯ ಕಾರ್ಯಗಳು, ಸಭೆಯಲ್ಲಿ ಜರುಗುವಂಥ ಘಟನೆಗಳು ಧರ್ಮದಿಂದ ಕೂಡಿದೆಯಾ ಎಂಬುದಾಗಿ ಶೋಧಿಸುವಂಥ ಕಣ್ಣುಗಳಾಗಿವೆ. ಹೌದು ಪ್ರಿಯ ದೈವಜನರೇ, ನೀವು ನಾನು 2 ಕೊರಿಂಥ 5ನೇ ಅಧ್ಯಾಯ 10-11 ವಾಕ್ಯದ ಪ್ರಕಾರ ಕರ್ತನಾದ ಯೇಸುಕ್ರಿಸ್ತನ ನ್ಯಾಯ ಸಿಂಹಾಸನದ ಮುಂದೆ ನಿಂತುಕೊಳ್ಳುತ್ತೇವೆ. ಅದನ್ನು ಅವರುಗಳು ಬೀಮಾ ನ್ಯಾಯ ತೀರ್ಪು ಎಂಬುದಾಗಿ ಕರೀತಾರೆ. BEMA, ಈ ಬೀಮಾ ನ್ಯಾಯ ತೀರ್ಪನ್ನು, ನ್ಯಾಯ ತೀರ್ಪಿಗೆ ಬರೀ ರಕ್ಷಣೆ ಹೊಂದಿದಂಥ ದೇವರು ಮಕ್ಕಳು ಮಾತ್ರವೇ ಈ ನ್ಯಾಯ ತೀರ್ಪಿನಲ್ಲಿ ಅವರು ಕರ್ತನ ಆ ಒಂದು ಭೀಮಾ ಸಿಂಹಾಸನದ ಮುಂದೆ ನಿಂತುಕೊಳ್ಳುವಂಥವರಾಗಿದ್ದಾರೆ. ಮತ್ತೊಂದು ಸಿಂಹಾಸನ ಪ್ರಕಟಣೆ ಗ್ರಂಥದಲ್ಲಿ ನಾವು ಧ್ಯಾನಿಸುತ್ತೇವೆ, ಅದು ಬಿಳಿಯ ಸಿಂಹಾಸನ. ಅಲ್ಲಿ ರಕ್ಷಣೆ ಹೊಂದದೇ ಇರುವಂಥ ಜನರು ನಿಂತುಕೊಳ್ಳುವಂಥವರಾಗಿದ್ದಾರೆ. ಸೊ ಪ್ರಿಯ ದೈವಜನರೇ, ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿದೆ ಎಂಬುದಾಗಿ ನಾವು ನೋಡುವಾಗ ಒಂದು ಕೊರಿಂಥ ಪತ್ರಿಕೆಯಲ್ಲಿ ಪೌಲರು ಹೇಳುತ್ತಾರೆ, ಯಾರ್ಯಾರು ಸೇವೆಯನ್ನು ಮಾಡಿದ್ದಾರೋ ಅವರ ಸೇವೆ ಬೆಂಕಿಯಿಂದ ಶೋಧಿಸಲ್ಪಡುತ್ತದೆ. ಒಂದು ವೇಳೆ ಆ ಒಂದು ಶೋಧನೆಯಲ್ಲಿ ಅದು ಸುಟ್ಟು ಹೋಗದೇ ಇರುವುದಾದರೆ ಅವರಿಗೆ ಬಹುಮಾನ ಸಿಗುತ್ತದೆ ಎಂಬುದಾಗಿ 1 ಕೊರಿಂಥ 3ನೇ ಅಧ್ಯಾಯ 12ನೇ ವಾಕ್ಯ 13ನೇ ವಾಕ್ಯದಲ್ಲಿ 15ನೇ ವಾಕ್ಯದವರೆಗೆ ಓದುವುದನ್ನು ಕೇಳಿಸಿಕೊಳ್ಳೋಣ. 1 ಕೊರಿಂಥಿಯನ್ಸ್ 3:12-15. ಲೆಟ್ ಅಸ್ ಹಿಯರ್ ದ ರೀಡಿಂಗ್. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದೋ ಆ ಬೆಂಕಿ ಶೋಧಿಸುವುದು.
ಒಬ್ಬನು ಆ ಆಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು ಎಂದು. ಪ್ರಿಯ ದೇವಜನರೇ, ನೀವು ನಾನು ಕರ್ತನ ಕಣ್ಣುಗಳನ್ನು ಕುರಿತು ನಾವು ಧ್ಯಾನಿಸುತ್ತಿದ್ದೇವೆ. ಹೌದು ಪ್ರಿಯರೇ, ಆತನ ಕಣ್ಣುಗಳು ಎಂಥ ಕಣ್ಣುಗಳು? ಆತನ ಕಣ್ಣುಗಳು ನಮ್ಮನ್ನು ಶೋಧಿಸುವಂಥ ಕಣ್ಣುಗಳಾಗಿವೆ. ಆತನ ಕಣ್ಣುಗಳು ನಮ್ಮನ್ನು ಪರೀಕ್ಷಿಸುವಂಥ ಕಣ್ಣುಗಳಾಗಿವೆ. ಆತನ ದೃಷ್ಟಿ ಪರಿಶುದ್ಧವಾದ ದೃಷ್ಟಿಯಾಗಿದೆ. ವಾಕ್ಯವನ್ನು ಧ್ಯಾನಿಸುತ್ತಿರತಕ್ಕಂಥ ಪರಿಶುದ್ಧರೇ, ನೀವು ನಾನು ಮಾಡುವಂಥ ಸೇವೆ ಹೇಗಿರಬೇಕು? ಆ ಸೇವೆ ಉಳಿಯುವಂಥ ಸೇವೆಯಾಗಿರಬೇಕು. ನಾನು ಮಾಡುವಂಥ ಸೇವೆ ಕರ್ತನ ಬಳಿ ಬಹುಮಾನವನ್ನು ಹೊಂದುವಂಥ ಸೇವೆಯಾಗಿರಬೇಕು. ನೀವು ನಾನು ಮಾಡುವಂಥ ಸೇವೆ ಕರ್ತನು ಶೋಧಿಸುವಾಗ, ಪರೀಕ್ಷಿಸುವಾಗ ಅದು ಚಿನ್ನದ ಹಾಗೆ ಕಂಡು ಬರಬೇಕು. ಅದು ಹುಲ್ಲಿನಂಥ ಸೇವೆ ಆಗಿರಬಾರದು, ಅದು ಕಟ್ಟಿಗೆಯ ಸೇವೆ ಆಗಿರಬಾರದು. ಆ ಹುಲ್ಲು, ಹೂವು, ಕಟ್ಟಿಗೆ ಸುಟ್ಟು ಬೂದಿಯಾಗುವಂಥದ್ದಾಗಿದೆ. ಬಹುಮಾನವನ್ನು ನಾವು ಕಳೆಕೊಳ್ಳುವಂಥವರಾಗಿದ್ದೇವೆ. ಪ್ರಿಯ ದೈವ ಜನರೇ, ಸಭೆಯಲ್ಲಿ ನನ್ನ ಜೀವಿತ ಹೇಗಿದೆ? ಅನೇಕ ಸಭೆಗಳನ್ನು ಈ ದಿನಗಳಲ್ಲಿ ನಾವುಗಳು ನೋಡುವಾಗ ಅನೇಕ ಸಭೆಗಳಲ್ಲಿ ವಿಭಜನೆಗಳನ್ನು ನಾವು ನೋಡುತ್ತೇವೆ, ಹೋರಾಟಗಳನ್ನು ನಾವು ನೋಡುತ್ತೇವೆ, ಕೋರ್ಟು ಕೇಸುಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಕರ್ತನಾದ ಯೇಸುಕ್ರಿಸ್ತನು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ ಎಲ್ಲಿದ್ದಾರೆ ಎಂಬುದಾಗಿ ಯೋಹಾನರು ಮಾತನಾಡುವಾಗ ಅವರು ಸಭೆಯ ಮಧ್ಯದಲ್ಲಿ ಇದ್ದಾರೆ. ನನ್ನ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯದಲ್ಲಿರುವುದಾದರೆ, ನಿಮ್ಮ ಸಭೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯದಲ್ಲಿರುವುದಾದರೆ ಸಮಸ್ಯೆಗಳಿಗೆ ಅವಕಾಶವಿಲ್ಲ, ಗಲಭೆಗಳಿಗೆ ಅವಕಾಶವಿಲ್ಲ, ವಾದ ವಿವಾದಗಳಿಗೆ ಅವಕಾಶವಿಲ್ಲ, ಸಮಾಧಾನಕ್ಕೆ ಅವಕಾಶವಿದೆ. ಪ್ರಿಯ ಪರಿಶುದ್ಧ ದೈವ ಜನರೇ, ಒಂದು ಸಭೆಯಲ್ಲಿ ಸಮಸ್ಯೆ ಇತ್ತು. ಆದ ಕಾರಣ ನಿಮ್ಮಲ್ಲಿ ಅನೇಕರು ತಿಳಿದಿರಬಹುದು, ಕೇಳಿರಬಹುದು, ಸೋದರ ಬಾಕ್ಸಿಂಗ್ ದೇವ ಮನುಷ್ಯನಿಗೆ ಅವರು ಕಾಗದವನ್ನು ಬರೆದು ಈ ರೀತಿಯಾಗಿ ನಮ್ಮ ಸಭೆಯಲ್ಲಿ ಸಮಸ್ಯೆ ಇದೆ, ದಯಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಲು ತಾವುಗಳು ಪ್ರಾರ್ಥನಾ ಪೂರ್ವಕವಾಗಿ ಬರಬೇಕೆಂಬುದಾಗಿ ತಿಳಿದು ವಿನಂತಿಸಿಕೊಂಡರು. ಅವರು ನಿಗದಿ ಮಾಡಿದಂಥ ಸಮಯಕ್ಕೆ ಆ ಸಭೆಗೆ ಹೋದರು, ವಿಶೇಷ ಕೂಟವನ್ನು ಹಮ್ಮಿಕೊಂಡಿದ್ದರು. ಆ ವಿಶೇಷ ಕೂಟದಲ್ಲಿ ಬಹು ಸಂಖ್ಯೆಯ ದೇವರ ಮಕ್ಕಳು ಭಾಗವಹಿಸಿದರು. ಆ ಸಭೆಯ ಕೂಟದಲ್ಲಿ ಸಂದೇಶವನ್ನು ಕೊಡುತ್ತಾ ಸೋದರ ಬಕ್ಸಿಂಗ್ ಅವರು ಈ ರೀತಿಯಾಗಿ ಒಂದು ಹೇಳಿಕೆಯನ್ನ ಹೇಳಿದರು. ಈ ಸಭೆಯಲ್ಲಿ ಸಮಸ್ಯೆ ಇದೆ ಎಂಬುದಾಗಿ ಯಾರೆಲ್ಲ ದೂರನ್ನ ತರುತ್ತಿದ್ದೀರೋ ಅವರುಗಳು, ನೀವು ಎಲ್ಲ ಪ್ರಾರ್ಥನೆಯ ಕೂಟದಲ್ಲಿ ಭಾಗವಹಿಸುತ್ತಾ ಇರಬೇಕು, ಎಲ್ಲ ಸತ್ಯವೇದದ ಕೂಟಗಳಲ್ಲಿ ಭಾಗವಹಿಸುತ್ತಿರಬೇಕು, ಎಲ್ಲ ಆರಾಧನೆಯ ಕೂಟದಲ್ಲಿ ಭಾಗವಹಿಸುತ್ತಿರಬೇಕು. ಈ ರೀತಿಯಾಗಿ ಈ ಎಲ್ಲ ಕೂಟಗಳಲ್ಲಿ ಭಾಗವಹಿಸುತ್ತಿರತಕ್ಕಂಥ, ಸೇವೆ ಮಾಡುತ್ತಿರುವಂಥ, ಆರಾಧಿಸುವಂಥ ದೇವರ ಮಕ್ಕಳು ಮಾತ್ರವೇ ಕೂಟದ ನಂತರ ನಾನು ನಿಮ್ಮೊಂದಿಗೆ ಧ್ಯಾನಿಸಿ ಚರ್ಚಿಸಿ ಸಮಸ್ಯೆಯನ್ನು ಬಗೆಹರಿಸುವಂಥ ಕೂಟದಲ್ಲಿ ದಯಮಾಡಿ ನೀವು ಹಾಜರಾಗಿರಿ ಎಂಬುದಾಗಿ ಕೇಳಿಕೊಂಡರು. ಕೂಟ ಮುಗಿಯಿತು ಮತ್ತು ಕೂಟದ ನಂತರ
ಸಹೋದರ ಬಕ್ಸಿಂಗ್ ಅವರು ಕೇಳಿದರು, ದೂರು ಇದೆ ಎಂಬುದಾಗಿ ಹೇಳಿದಂತ ಸಹೋದರರು ಯಾರಿದ್ದಾರೆ ದಯಮಾಡಿ ಬನ್ನಿ ಎಂಬುದಾಗಿ ಕೇಳಿದರು. ಕೆಲವರು ಮಾತ್ರವೇ ಅಲ್ಲಿದ್ದರು, ಅವರುಗಳು ದೂರನ್ನು ಕೊಡುವಂಥ ಸಹೋದರರಾಗಿರಲಿಲ್ಲ. ದೂರನ್ನು ಕೊಡುವಂಥ ಸಹೋದರರೆಲ್ಲ ಸಹೋದರ ಬಕ್ಸಿಂಗ್ ಅವರು ಹೇಳಿದಂಥ ಹೇಳಿಕೆಯನ್ನು ಕೇಳಿ ಅವರೆಲ್ಲ ಊಟದಿಂದ ಹೊರ ಹೋಗಿದ್ದರು. ಪ್ರಿಯ ದೇವಜನರೇ, ನೀವು ನಾನು ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವುದಾದರೆ, ಕರ್ತನನ್ನು ಸೇವಿಸುತ್ತಿರುವುದಾದರೆ, ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತಿರುವುದಾದರೆ, ನೀವು ನಾನು ಪ್ರಾರ್ಥನೆಯ ಜೀವಿತವನ್ನು ಜೀವಿಸುತ್ತಿರುವುದಾದರೆ, ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯಕುಮಾರನು, ಆತನು ಮೆಸ್ಸಿಯನು, ಆತನು ಮಧ್ಯಸ್ಥನಾಗಿರುವುದಾದರೆ, ನೀವು ನಾನು ಎಂದೂ ಕೂಡ ಇತರರ ಜೊತೆಗೆ ಆಗಲಿ ಸಭೆಯಲ್ಲೇ ಆಗಲಿ ವ್ಯಾಜ್ಯವನ್ನು ನಾವು ಮಾಡುವುದಿಲ್ಲ. ನಾವು ಸಮಾಧಾನಕ್ಕೆ ಕಾರಣರಾಗಿರುತ್ತೇವೆ. ಶ್ರೀಲಂಕಾದಿಂದ ಒಬ್ಬ ದೇವಸೇವಕನು ಬಂದಿದ್ದನು. ಆತನ ಹೆಸರು ನೈವೇಲ್ ಎಂಬುದಾಗಿ. ಆತನು ಒಮ್ಮೆ ಸಭೆಯಲ್ಲಿ ಸಮಸ್ಯೆ ಇದ್ದ ಕಾರಣ ಸಂದೇಶವನ್ನು ಕೊಡಲು ಬಂದನು. ಆ ಸಂದೇಶದಲ್ಲಿ ಆತನು ಈ ರೀತಿಯಾಗಿ ಹೇಳಿದನು. ಆತನು ಏನು ಹೇಳಿದನು, ನಿಮ್ಮ ಸಭೆಯಲ್ಲಿ ಯಾರಿಗೆ ಆರಾಧನೆ ಮಾಡಲು ಮೈಕ್ ಇಷ್ಟವೋ ಅವರಿಗೆ ಮೈಕನ್ನು ಕೊಟ್ಟುಬಿಡಿ. ನಿಮ್ಮ ಸಭೆಯಲ್ಲಿ ಯಾರಿಗೆ ಸ್ಥಾನ ಬೇಕೆಂಬುದಾಗಿ ಕೇಳುತ್ತಾರೋ ಅವರಿಗೆ ಸ್ಥಾನವನ್ನು ಕೊಟ್ಟುಬಿಡಿ. ನೀವು ಏನು ಮಾಡಬೇಕು, ನೀವು ಯೇಸು ಸ್ವಾಮಿಯನ್ನ ಮಹಿಮೆಯನ್ನು ಮಾತ್ರ ನೋಡುತ್ತೀರಿ ಎಂಬುದಾಗಿ ಆತನು ಹೇಳಿದನು. ವಾಕ್ಯವನ್ನು ಆಲಿಸುತ್ತಿರುವಂತಹ ಪರಿಶುದ್ಧರೇ, ನೀವಿರುವಂಥ ಸಭೆಗಳಲ್ಲಿ ನೀವು ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಿಮೆಯನ್ನು ತರುವಂಥ ಜೀವಿತವನ್ನು ಜೀವಿಸಿರಿ. ಆ ಏಳು ಚಿನ್ನದ ದೀಪಸ್ತಂಭಗಳು ಆ ಏಳು ಸಭೆಗಳಾಗಿವೆ. ಆ ಏಳು ಸಭೆಗಳಿಗೆ ಕರ್ತನಾದ ಯೇಸು ಕ್ರಿಸ್ತನಿಂದ ಬೆಳಕು ಅರಿಯುವಂಥದ್ದಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಸೂರ್ಯನಾಗಿದ್ದಾನೆ. ಆ ಸೂರ್ಯನು ಚಂದ್ರನಿಗೂ ಇತರರಿಗೂ ಬೆಳಕನ್ನು ಕೊಡುವ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ, ನನಗೆ, ನಮ್ಮೆಲ್ಲರಿಗೆ ಬೆಳಕನ್ನು ಕೊಡುವಾತನಾಗಿದ್ದಾನೆ. ನೀವು ನಾನು ಇತರರಿಗೆ ಬೆಳಕನ್ನು ಕೊಡುವಂಥ ಜೀವಿತ, ಇತರರಿಗೆ ಇತರರನ್ನು ಬೆಳಕಿನಲ್ಲಿ ನಡೆಯುವಂಥ ಜೀವಿತವನ್ನು ಜೀವಿಸೋಣ. ಕರ್ತನು ಈ ಧ್ಯಾನವನ್ನು ಆಶೀರ್ವದಿಸಲಿ. ಬಿಡಿ, ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬಿಡದೆ